ಸಾರ್, ನೀವು ತಪ್ಪು ತಿಳಿದುಕೊಳ್ಳಿದ್ರೆ ನಾನೊಂದು ವಿಷಯ ಕೇಳ್ತೇನೆ. ಏನಲ್ಲ? ಅಲ್ಲ, ಅಶೋಕ್ ಅಣ್ಣ ನಿಮ್ಮ ಯಜಮಾನ್ರು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅವರು ಎದುರು ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅಲ್ಲ, ಇದೆಂತ ಕತೆ ಮಾರಾಯ್ರೆ? ಹುಚ್ಚವಾಯ್, ನಿಜಾಗೋದಲ್ಲ. ಥ್ಯಾಂಕ್ ಯು ಸರ್. ಏ ವಿರಾಮ ಸರ್, ಬಾಯಿಲಿ. ಹ್ಮ್, ನೀನು ಪ್ರಶ್ನೆನೋ ಸರಿಯಾಗಿ ಕೇಳಿದೆ ಬಿಡು, ಆದರೆ ಏನು ಮಾಡೋಣ, ಅದೊಂದು ದೊಡ್ಡ ಕತೆ. ನೀ ಕೇಳಿದೆ ಅಂತ ಹೇಳ್ತೀನಿ, ಹತ್ರ ಬಾ. ನಮ್ಮ ಅಶೋಕಣ್ಣ ಯಾರು ಅಂತ ತಿಳ್ಕೊಂಡಿದ್ದಿ? ಸಿ ಐ ಡಿ ಆಫೀಸರ್ ಕಂಡ್ಲ, ನಾನು ಅವ್ರ ಅಸ್ಟೆಂಟು. ಎದುರು ಮನೆ ಸುಬ್ರಹ್ಮಣ್ಯ ಅವನಲ್ಲ, ಅವನು ಬಲೆ ದೊಡ್ಡ ಖದೀಮ. ಅವನ ಮನೆ ನೆಲಮಾಳಿಗೆಗೆ ಲಕ್ಷಾಂತರ ರೂಪಾಯಿ ಬೆಳ್ಳಿ ಬಂಗಾರ ಬಚ್ಚಿಕ್ಕಿವನೆ. ನಾವು ಪೊಲೀಸ್ದವರು ಅವನ್ ಮಟ್ಟ ಹಾಕಕ್ಕೆ ಒಂದು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೀವಿ. ನಮ್ಮ ಸಾಹೇಬ್ರು ಕೆಲಸ್ತನ ವೇಷ ಹಾಕೊಂಡು ಅವನ ಮನೆ ಸೇರ್ಕೊಂಡಿರೋದು ಯಾಕೆ ಅಂತ ತಿಳ್ಕೊಂಡಿದ್ದಿ ಅವನ್ ಹಿಡಿಯಕ್ಕೆ? ಭಯಂಕರ ಮಾರಾಯ್ರೆ, ಸಂಗತಿ ಹೀಗಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ ಮಾರಾಯ್ರೆ, ಅವನನ್ನ ಹಿಡಿದ್ರೆ ನಮ್ಗೇನ ಸಿಗಬಹುದಾ? ಹ್ಮ್, ಹಾಗಾದ್ರೆ ನಿಮ್ಮ ಗ್ಯಾಂಗ್ನಲ್ಲಿ ನನಗೂ ಒಂದು ಚಾನ್ಸ್ ಕೊಡಬೇಕು. ಕೊಡೋಣ. ನಾನು ಪೊಲೀಸ್ ಆದ್ರೆ ಏನು ಮಾಡ್ತೇನೆ ಗೊತ್ತುಂಟಾ? ಏನ್ ಮಾಡ್ತಿ? ಆ ಎದುರು ಮನೆ ಸ್ಮಗ್ಲರ್ ಅಂತ ಅವನಂತ 50 ಜನ ಬರಲಿ, ನಾನು ಬಿಡ್ಲಿಕ್ಕಿಲ್ಲ. ಗನ್ನು ತೆಗೆದುಕೊಂಡು ಸಾಲಾಗಿ ನಿಲ್ಲಿಸಿ ಡುಮ್ 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 ಅಂತ ಒಂದೇ ಪೆಟ್ಟಿಗೆ ಅವರ ತಲೆ ಎಲ್ಲ ಆರಿಸಿದನು, ಗೊತ್ತುಂಟಾ? ಎಂತದಂತ ತಿಳ್ಕೊಂಡಿದ್ರಿ ಮಾರ್ರೆ? ವಿರಾಮ, ಈಗ ನೀನ್ ಪೊಲೀಸ್, ನಾನ್ ಕಳ್ಳ, ನೀನು ನನ್ನ ಹಿಡಿದಿದ್ಯಾ? ಸರಿ, ನಾನು ಎಂತ ಮಾಡ್ತೀನಿ ಗೊತ್ತುಂಟಾ? ಹೇ ವಿರಾಮ, ಎಲ್ಲೋ ಇದ್ಯಾ?